ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಲೋಕಸಭಾ ಚುನಾವಣೆಗೆ ಮೊದಲನೇ ಹಂತದ ಚುನಾವಣೆಗೆ 14 ಜನ ಅಭ್ಯರ್ಥಿನ ಅನೌನ್ಸ್ ಮಾಡಿದ್ವಿ ಬೆಂಗಳೂರಲ್ಲಿ. 14 ಇನ್ನು ನೆಕ್ಸ್ಟ್ 14 ನೆಕ್ಸ್ಟ್ ಏಜ್ ಅಭ್ಯರ್ಥಿಗಳನ್ನ 7ನೇ ತಾರೀಕು ಬೆಂಗಳೂರಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ನನಗೆಲ್ಲ ಗೊತ್ತಿದೆ ಆಲ್ರೆಡಿ, ಕೆಲವೊಂದು ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಮಾಡಿ ಇಡೀ ರಾಜಕೀಯ ವ್ಯವಸ್ಥೆಗಳ ವಾಪಸ್ ತಗೊಂಡೋಗಿ ಮತ್ತೆ ಪ್ರಜಾಪ್ರಭುತ್ವ ಎಲ್ಲಿಂದ ಶುರುವಾಗಿದೆಯೋ, ಸಂವಿಧಾನದಲ್ಲಿದೆಯೋ ಅಲ್ಲಿಗೆ ವಾಪಸ್ ತಗೊಂಡೋಗಿ ಮತ್ತೆ ಒಂದು ಹೊಸ ರೀತಿಯಲ್ಲಿ ಅದೀವ ಹೊಸದಾಗ್ಬಿಟ್ಟಿದೆ. ಆ್ಯಕ್ಚುಲಿ ಅದೇ ಸತ್ಯ. ಸೊ ಆ ಥರ ಒಂದು ಪ್ರಯತ್ನ ಇದು. ಅಂದರೆ ಒಂದು ಜನಗಳಿಗೆ ವೇದಿಕೆ ಮಾಡಿಕೊಟ್ಟು ಬರೀ ಹಣಬಲ, ತೋಳು ಬಲ, ಹೆಸರಿನ ಬಲ, ಯಾವ ಬಲನೂ ಇಲ್ಲದೇನೂ ಕೂಡ ಎಲೆಕ್ಷನ್ ಇರ್ಬೋದು, ಸಾಮಾನ್ಯ ಜನರ ಬಂದು ಎಲೆಕ್ಷನ್ ಇರ್ಬೋದು ಅನ್ನೋದಕ್ಕೋಸ್ಕರ ನಾವೆಲ್ಲರೂ ಇಂಟರ್ವ್ಯೂ ಕಂಡಿದ್ವಿ. ಕೆಲವು ಹಲವಾರು ಟೆಸ್ಟ್ಗಳು ಮಾಡಿ ಅದರಲ್ಲಿ ಸೆಲೆಕ್ಟ್ ಆದಂಥವ್ರನ್ನ ನಾಮಿನೇಷನ್ ಫೈಲ್ ಮಾಡಿ ಅವ್ರಿಗೆ ಅನೌನ್ಸ್ ಮಾಡಿದ್ವಿ. ಅದರಲ್ಲಿ ರಾಮಾಂಜನ್ ಅಪ್ಪ ಅಂತ, ರಾಮಾಂಜಿ ಅಂತ ಬಹಳ ಫೇಮಸ್ ಇದೆ, ರಾಮಾಂಜಿ ಆರ್ ಅಂತ, ಇವರು ಈ ಕೋಲಾರ ಕ್ಷೇತ್ರದಿಂದ ಎಲೆಕ್ಷನ್ ನಿಲ್ತಾ ಇದ್ದಾರೆ. ತಮ್ಮೆಲ್ಲರ ಸಪೋರ್ಟು, ತಮ್ಮೆಲ್ಲರ ಬೆಂಬಲ ಬಹಳ ಮುಖ್ಯ ಇದಕ್ಕೆ. ಯಾಕಂದರೆ ನಾವು ಆರ್ಗ್ಯಾನಿಕ್ ಆಗಿ ಅಂದರೆ ನ್ಯಾಚುರಲ್ ಆಗಿ ಜನಗಳಿಗೆ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅಂದರೆ ದೊಡ್ಡ ದೊಡ್ಡ ಸಭೆ ಸಮಾರಂಭ ಮಾಡೋದು, ಹಣ ಖರ್ಚು ಮಾಡೋದು ಆ ಥರ ಮಾಡಿದಾಗ ಸಾಮಾನ್ಯ ಜನರು ಇಲ್ಲಿ ಬಂದು ಇಟ್ಕೊಳ್ಳೋಕ್ಕಾಗಲ್ಲ, ಅವ್ರು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನೋ ಪ್ರೆಸ್ಗಳ ಮೂಲಕ, ಮೀಡಿಯಾ ಮೂಲಕ ಜನರು ತಲುಪೋಕ್ಕೆ ಟ್ರೈ ಮಾಡ್ತಿದ್ದೀವಿ ಹೆಚ್ಚೆಚ್ಚು. ಸೊ ನಿಮ್ಮೆಲ್ಲರ ಬೆಂಬಲ ಬಹಳ ಮುಖ್ಯ. ಇನ್ನೇನಾರ ಕೇಳೋಂಗಿದ್ರೆ ಕೇಳಬಹುದು. ರಾಮಂಜಿ ಆರ್ ಅಂತ ಹೇಳಿ ನಮ್ಮ ಹೆಸರು. ಸುಳ್ಳೂರು ಗ್ರಾಮ ಜಂಗುಕೋಟೆ ಹೋಬಳಿ ಸಿದ್ದರಾಟ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸೇರಿದವರು. ನಮ್ಮದು ಲೋಕಸಭೆ ಬಂದು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ನಾನು ಎಂ ಕಾಮ್ ಓದ್ಕೊಂಡಿದ್ದೀನಿ ಕೋಲಾರ ಪಿ ಜಿ ಸೆಂಟರ್ ಅಂದರೆ ನಾನು ಎಂ ಕಾಮ್ ಓದಿದ್ದು. ನಾನು ಎಂಪ್ಲಾಯ್ಮೆಂಟ್ ಬಂದು ನಾನು MNC ಕಂಪ್ನಿಯಲ್ಲಿ ಅಂದರೆ IBM ಅಂದರೆ ಕಾನ್ಸೆಂಟ್ರಿಕ್ಸ್ ಅಂತೇಳಿ ಮಾನ್ಯ ಟೆಕ್ ಪಾರ್ಕಲ್ಲಿ ಕೆಲಸ ಮಾಡ್ತೀನಿ. ಪ್ರೆಸೆಂಟು ನಾನು ಕೆಲಸ ಮುಗಿಯಿದ್ದೆ. ನಾನು ಇವಾಗ ಈ ಆಸಕ್ತಿಯ ಮೇರೆಗೆ ನಾನು ಇಲ್ಲಿ ಲೋಕಸಭಾ ಕ್ಯಾಂಡಿಡೇಟ್ ಆಗಿ ಅಭ್ಯರ್ಥಿಸ್ತೀನಿ. ಬೆಂಗಳೂರು ಮಾನತಾ ಟೆಕ್ ಪಾರ್ಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ರಾಜ್ಯದಲ್ಲಿ ಎಷ್ಟು ಕಡೆ ನಿಮ್ಮ ಪಕ್ಷ ಸ್ಪರ್ಧೆ ಮಾಡಿದ್ದೀನಿ? ರಾಜ್ಯದ ಎಷ್ಟು ಕಡೆ? 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಅದೇನು ಆಶಯಗಳು ಉದ್ದೇಶಗಳು ಇದೆ ಅದೇನು ಫುಲ್ಫಿಲ್ ಆಗ್ತಾ ಇದೆಯಾ? ಯಾಕಂದ್ರೆ ನೀವು ಒಂದ್ಸರಿ ಕೆ ಪಿ ಜಿ ಮಾಡಿದ್ರಿ ಮತ್ತೆ ಇವಾಗ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀವಿ ಮತ್ತೆ ನಿಮ್ಮ ಬಯೋಡೇಟಲ್ಲಿ ಮಾಡಿದ್ರಿ. ಸೊ ಅವೆಲ್ಲ ನಿಮ್ಗೆ ರೀಚ್ ಆಗಿದೆಯಾ ಅಂತ ಅಂದ್ರೆ ನಿಮ್ಮ ಉದ್ದೇಶ ಈಡೇರಬೇಕು ಅಂತ ಈಗ ಖಂಡಿತ ಸರ್ ರೀಚ್ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಹುಡುಗರೇ ರೀಚ್ ಮಾಡಿಸ್ತಾ ಇದ್ದಾರೆ. ಇದು ಜನಗಳಿಂದಲೇ ಬದಲಾವಣೆ ಬರಬೇಕು ಸರ್. ಆ್ಯಕ್ಚುಲಿ ಅದೇ ನಿಜವಾದ ಪ್ರಜಾಪ್ರಭುತ್ವ. ನಾವುಗಳು ಬದಲಾವಣೆ ತರ್ತೀವಿ ಅಂದರೆ ಅದು ರಾಜಕೀಯ ಆಗುತ್ತೆ ಸರ್. ಮತ್ತೆ ನಾನು ಮಾಡ್ತೀನಿ, ನಾನು ಬದಲಾವಣೆ ತರ್ತೀನಿ ಅನ್ನೋದು ನನಗೇನೋ ಅದು ಸರಿ ಕಾಣ್ತಿಲ್ಲ. ಜನಗಳಿಂದಲೇ ಬದಲಾವಣೆ ಬರಬೇಕು ಸರ್ ದೇಶದಲ್ಲಿ. ಸೊ ಫಸ್ಟ್ ಬದಲಾವಣೆ ಬರಬೇಕಾದ ಈ ಪೊಲಿಟಿಕಲ್ ಸಿಸ್ಟಮಲ್ಲಿ ಮುಖ್ಯವಾಗಿ ಬದಲಾವಣೆ ಬರಬೇಕು ಸರ್. ಬರೀ ಜಾತಿ, ಹಣ, ಹೆಂಡ, ತೋಳ್ಬಲ, ಹೆಸರಿನ ಬಲ ಇದ್ರ ಮೇಲೆ ಎಲೆಕ್ಷನ್ ಗೆಲ್ಲೋ ಅಂತ ಮೊದಲು ಹೋಗ್ಬೇಕು ಸರ್. ಅದು ಹೋಗದೆ ಇದ್ರೆ ಖಂಡಿತ ಯಾವ ಬದಲಾವಣೆನೂ ದೇಶದಲ್ಲಿ ಆಗಲ್ಲ ಸರ್ ನನ್ನ ಪ್ರಕಾರ. ಸರ್ ಈಗ ನೀವು ನ್ಯಾಚುರಲ್ ಆಗಿ ಮತದಾರನ ಭೇಟಿ ಆಗ್ತಾ ಇದ್ದೀವಿ ಅಂತ ಹೇಳಿದ್ರು, ನೀವು ಕಟ್ ಮಾಡ್ತೀರಾ ಕಾಣಿಸ್ತಾ ಇರೋದು. ಸರ್ ಈಗ ನೀವು ನ್ಯಾಚುರಲ್ ಆಗಿ ಮತದಾರನ ನಾವು ಭೇಟಿ ಆಗ್ತಾ ಇದ್ದೀವಿ ಅಂತ ಹೇಳಿದೆ. ಈ ಸಿಸ್ಟಮ್ ಈಗ ನೋಡ್ತಾ ಇದ್ದೀರಿ ನೀವು ಲೋಕಸಭಾ ಎಲೆಕ್ಷನ್ ಸ್ಟಾರ್ಟ್ ಆಗ್ತಿಲ್ಲ, ಸರ್ಕಾರ ಏನು ಹೇಳಿದೆ, ಬೇರೆ ಬೇರೆ ಪಕ್ಷಗಳು ಯಾವ ರೀತಿ ಪ್ರಚಾರ ಮಾಡ್ತಾ ಇದೆ ಇದೆಲ್ಲ ನೋಡೋ ನಿಮ್ಗೆ ಏನಂತ? ಸರ್ ಅವ್ರು ಮಾಡಿ ಅವ್ರು ಮಾಡ್ತಾ ಇದ್ದಾರೆ ಸರ್, ಅವ್ರ ಕೆಲಸ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಸರ್. ಅಲ್ಲ ನೀವು ರೀಚ್ ಆಗ್ತೀರಾ ಅಂತ? ಸರ್ ಖಂಡಿತ ಸರ್, ಇಲ್ಲ ಆ ಥರ ರೀಚ್ ಆಗಬೇಕು ಅಂತಿದ್ರೆ ಇನ್ನೊಂದು ಪಕ್ಷ ಆಗಿರೋದು ಅದು ಬೇಕಾಗಿಲ್ಲ ಸರ್. ಆಲ್ರೆಡಿ ತುಂಬ ಪಕ್ಷಗಳಿದ್ದಾವೆ ಸರ್ ಆ ಥರ ಮಾಡ್ತಾ ಇರೋದು. ಇನ್ನೊಂದು ಪಕ್ಷ ಯಾಕೆ ಸರ್ ಅದು ಅಲ್ಲಿ? ಸರ್ ಪ್ರತಿ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಮಾಡ್ತಿರಲ್ವ, ಏನು ಮಾನದಂಡ ಅನ್ಸೋಣ? ಸಂವಿಧಾನದಲ್ಲಿರೋ ಮಾನದಂಡನೇ 3 ಮಾನದಂಡ ಸರ್. ಒಂದು ಹುಚ್ಚ ಆಗಿರಬಾರ್ದು, ಇನ್ನೊಂದು ಅವ್ರಿಗೆ ದೇಶದ ಪ್ರಜೆ ಆಗಿರಬೇಕು, ಇನ್ನೊಂದು ಅವ್ರಿಗೆ ವೋಟಿಂಗ್ ರೈಟ್ಸ್ ಇರಬೇಕು. ಇದು 3 ಮಾನದಂಡ ಕೇಳಿರೋದು. ಆ್ಯಕ್ಚುಲಿ ಅವನೇ ಪ್ರತಿನಿಧಿ ಆಗಿ ಅರ್ಹ ಅಂತ ಹೇಳಿರೋದು. ಬಟ್ ಆ್ಯಕ್ಚುಲಿ ಭಾಳ ಇಲ್ಲ ಅಂತಿದ್ರೆ IAS ಓದ್ಕೊಂಡು ಇಲ್ಲಿ ಬರಬೇಕು ಅಂತ ಸಂವಿಧಾನದಲ್ಲಿ ಬರೆದಿರೋದು. ಯಾಕಂದ್ರೆ ಅದಕ್ಕೆ ಸಪ್ರೇಟ್ ಸ್ಟ್ರೀಟ್ ಸ್ಟ್ರಕ್ಚರ್ ಇದೆ, ಬ್ಯೂರೋಕ್ರಾಟ್ಸ್ ಇದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಇದೆ. ಅಲ್ಲಿ ವಿದ್ಯಾವಂತರು IAS KAS IPS ಈ ಥರ ಓದಿ ಅಲ್ಲಿ ಬಂದಿರ್ತಾರೆ ಸರ್. ಅವರು ತಜ್ಞರ ಸಮಿತಿ ಇರುತ್ತೆ, ಅವ್ರು ಪ್ರತಿಯೊಂದು ಪ್ಲ್ಯಾನ್ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ.
ಇವ್ರ ಕೆಲಸ ಏನಂದ್ರೆ ಪ್ರಜೆಗಳ ಜೊತೆ ಸಂಪರ್ಕದಲ್ಲಿದ್ದು ಸಂಪರ್ಕ ಸೇತುವೆ ತರ ಅಡ್ಮಿನಿಸ್ಟ್ರೇಷನ್ಗೂ ಜನಗಳ ಮಧ್ಯೆ ಸಂಪರ್ಕದಲ್ಲಿದ್ದು ಟ್ರಾನ್ಸ್ಪರೆಂಟ್ ಆಗಿ ಆ ವರದಿ ಒಪ್ಸರ್ ಸರ್ ಜಸ್ಟ್ ಲೈಕ್ ರಿಪೋರ್ಟರ್ ಸರ್ ಯಾಕೆ ಪ್ರೆಸ್ ರಿಪೋರ್ಟರ್ಸ್ ಏನ್ ಕೆಲಸ ಮಾಡ್ತಾರೋ ಅದು ಆಕ್ಚುಲಿ ಸರ್ ಜನಪ್ರತಿನಿಧಿಗಳು ಆ ಕೆಲಸ ಮಾಡ್ಬೇಕು ಆಕ್ಚುಲಿ. ಬಟ್ ಇಲ್ಲಿ ನಮ್ಮ ಮನಸ್ಥಿತಿ ಹೆಂಗ್ ಮಾಡ್ಬಿಟ್ಟಿದಾರೆ ಅಂದ್ರೆ ಅದಕ್ಕೇನೋ ಕ್ವಾಲಿಫಿಕೇಶನ್ ಬೇಕು, ಅದಕ್ಕೇನೋ ಎಕ್ಸ್ಪೀರಿಯನ್ಸ್ ಬೇಕು, ಅದಕ್ಕೆ ಹಣ ಇರಬೇಕು, ಇಲ್ಲಾಂದ್ರೆ ಇನ್ನು ಯಾರನ್ನ ರೀಚ್ ಆಗಕ್ಕಾಗಲ್ಲ, ಒಬ್ಬರನ್ನೊಬ್ರು ಬೈದಾಡಬೇಕು, ಸುದ್ದಿಲಿ ಇರಬೇಕು, ಮೂರ್ನಾಲ್ಕು ವರ್ಷ ಸಮಾಜ ಸೇವೆ ಮಾಡಿರ್ಬೇಕು, ಈ ಥರದೆಲ್ಲ ರಾಂಗ್ ಮೈಂಡ್ಸೆಟ್ಗಳು ಮಾಡಿ ಯಾರು ಅಲ್ಲದರ್ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್. ಅಂದರೆ ಸಮಾಜದಲ್ಲಿರೋ ವರ್ಗ ಎಲ್ಲ ವರ್ಗದವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಂತ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬೇಕು ಸರ್. ಆ್ಯಕ್ಚುಲಿ ಪ್ರತಿಸ್ಪರ್ಧಿ ಯಾರು ಸರ್, ನಿಮ್ಮ ಪ್ರತಿಸ್ಪರ್ಧಿ ಯಾವ ಪಕ್ಷ? ಯಾವ ಪಕ್ಷ ಇಲ್ಲ ಸರ್, ನಿಜವಾದ ಪ್ರತಿಸ್ಪರ್ಧಿ ಇವ್ರಿಗೆ ಇವರೇ ಪ್ರತಿಸ್ಪರ್ಧಿ. ಯಾಕಂದ್ರೆ ಇವ್ರು ಗೆಲ್ಲಬೇಕು ಫಸ್ಟು, ಆ ನಂಬಿಕೆ ಇವ್ರಿಗೆ ಬಂದಾಗ ಜನ ಇವ್ರಿಗೆ ಓಟ್ ಹಾಕ್ತಾರೆ ಸರ್. ಜನರ ಮೇಲೆ ನಂಬಿಕೆ ಕೊಡಬೇಕು. ದಯವಿಟ್ಟು ಸರ್ ಸುಮ್ಮನೆ ಇರಬೇಕು ಸರ್. ಇಷ್ಟು ದಿವಸ ಡಿಲೇ ಮಾಡೋ ಕಾರಣ ಮತ್ತೆ ಮಾಡಿ ಕ್ಯಾಂಡಿಡೇಟ್ನ ಸ್ವಲ್ಪ ಮುಖಪಡಿಕೆ ಎಲೆಕ್ಷನ್ ಕ್ಲೋಸ್ ಇದೇ ಸಮಾಜ ಸೇವೆ ಸರ್. ಎಲೆಕ್ಷನ್ ಟೈಮೇ ಸಮಾಜ ಸೇವೆ. ಇವ್ರು ಇವಾಗ ಬಂದಿರೋದು 5 ವರ್ಷ ಜನಗಳಿಗೋಸ್ಕರ ಕೆಲಸ ಮಾಡೋದಕ್ಕೆ, ಸೊ ಅದಕ್ಕೆ ಸಂಬಳನೂ ತೊಗೊಂತಾರೆ ಸರ್. ಅದು ಸೇವೆ ಅಂತೂ ಕೂಡ ತಪ್ಪಾಗುತ್ತೆ. ಅದು ಇದೊಂದು ಕೆಲಸ ಸರ್ ಆ್ಯಕ್ಚುಲಿ. ಇಟ್ಸ್ ಎ ವೆರಿ ಪ್ಯೂರ್ ಆಗಿ ಹೇಳ್ಬೇಕಂದ್ರೆ ಇದೆ ರಾಕೆಟ್ ಸೈನ್ಸ್ ಅಲ್ಲ. ಒಂದು ಸಿಸ್ಟಮ್ಯಾಟಿಕ್ ಒಂದು ಸಿಸ್ಟಮ್ ಮಾಡಿದ್ದಾರೆ. ಸಂಬಳ ತಗೊಂಡು ಕೆಲಸ ಮಾಡಿ ಜನಗಳಿಗೆ ವರದಿ ಕೊಟ್ಟು ಜನಗಳೇ ರಿಜೆಕ್ಟ್ ಮಾಡಿ ಕರೆಕ್ಟ್ ಮಾಡೋಂಥ ಸಿಸ್ಟಮ್ ಬರಬೇಕು ಸರ್ ಆ್ಯಕ್ಚುಲಿ. ಒಂದಿನ ಎಲೆಕ್ಷನ್ ವೋಟ್ ಹಾಕಿದ್ಮೇಲೆ 5 ವರ್ಷ ಅವರೇ ರಾಜರು ಅನ್ನೋದು ಅದು ನಿಜವಾದ ಪ್ರಜಾಪ್ರಭುತ್ವ ಅಲ್ಲ ಸರ್ ಆ್ಯಕ್ಚುಲಿ. ಗ್ಯಾರಂಟಿ ಸರ್, ಖಂಡಿತ ಒಂದು ಪ್ರೊಸೀಜರ್ ಹಾಕೊಡ್ತೀವಿ, ಒಂದು ರೂಟ್ ಮ್ಯಾಪ್ ಹಾಕೊಡ್ತೀವಿ, ಹಿಂಗೆ ಮಾಡಬೇಕು ಅಂತ. ಎವ್ರಿ ಮಂತ್ ರಿಪೋರ್ಟ್ ಕೊಡಬೇಕು, ಅಥೆಂಟಿಕ್ ಡಾಕ್ಯುಮೆಂಟ್ ಕೊಡಬೇಕು, ನಮ್ಮ ಪಕ್ಷಕ್ಕೂ ಕೊಡಬೇಕು, ಜನಗಳು ಕೊಡಬೇಕು, ನಾವು ಜನಗಳ ಜೊತೆ ಕನೆಕ್ಷನ್ ಇರ್ತೀವಿ. ಸೊ ಇವ್ರು ರಿಪೋರ್ಟ್ ತಗೊಳ್ತೀವಿ, ಇವ್ರು ತಪ್ಪು ಮಾಡಿರಿ ಅವರಿಗೆ ಕರೆಕ್ಷನ್ ಹಾಕ್ತೀವಿ. ಅಕಸ್ಮಾತ್ ಇನ್ನೂ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಪಕ್ಷದಲ್ಲಿ ಕಿತ್ತಾಕ್ತೀವಿ ಸರ್. ಅದನ್ನು ಎಲ್ಲ ಬರೆಸ್ಕೊಳ್ತೀವಿ. ಅವರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಏನು ಅರಿವಿದೆಯಾ ನಿಮ್ಮ ಅಭ್ಯರ್ಥಿಗೆ ಸರ್? ಸಮಸ್ಯೆಗಳು ಬೇಕಾಗಿರೋ ಜನಗಳ ಹತ್ರ ಒಂದೇ ಒಂದು ಹೇಳಿ ಸರ್, ಸಮಸ್ಯೆ ಇಟ್ಕೊಂಡು ಮ್ಯಾನಿಫೆಸ್ಟೋ ಮಾಡಬೇಕಲ್ವ ಸರ್? ಕರೆಕ್ಟ್ ಅಲ್ವಾ ಸರ್? ಸರ್, ಮ್ಯಾನಿಫೆಸ್ಟೋಗೆ ಏನಾದ್ರು ಅಥೆಂಟಿಸಿಟಿ ಇದೆಯಾ ಸರ್? ನನ್ನ ಪ್ರಕಾರ ಮ್ಯಾನಿಫೆಸ್ಟೋ ಮಾಡಬೇಕು ಅಂದರೆ ಅದು ಕೋರ್ಟಲ್ಲಿ ರಿಜಿಸ್ಟರ್ ಆಗಬೇಕು, ಅದು ಅಥೆಂಟಿಕ್ ಆಗಿರಬೇಕು, ಅದಕ್ಕೆ ಏನು ಬಜೆಟ್ ಬೇಕು, ಯಾವಾಗ ಕೆಲಸ ಆಗುತ್ತೆ, ಹೇಗಾಗತ್ತೆ, ಎಷ್ಟಿಂದಲ್ಲಿ ಕಂಪ್ಲೀಟ್ ಆಗುತ್ತೆ, ಈ ಕಂಪ್ಲೀಟ್ ವರದಿ ಇರಬೇಕಲ್ಲ ಸರ್? ಅಕಸ್ಮಾತ್ ಇದನ್ನು ಮಾಡೋಕ್ಕಾಗಿಲ್ಲ ಅಂದರೆ ಅಭ್ಯರ್ಥಿ ಯಾರು ಮ್ಯಾನಿಫೆಸ್ಟೋ ಕೊಟ್ಟಿದ್ದಾನೋ ಅವನದ ರೆಸ್ಪಾನ್ಸಿಬಿಲಿಟಿ ತಗೋಬೇಕಲ್ವಾ ಸರ್? ಮಾಡೋಕ್ಕಾಗಿಲ್ಲ ಅಂದ್ರೆ ಕೆಳಗಿಳಿಬೇಕಲ್ವಾ ಸರ್? ನನಗೆ ಇಷ್ಟ ಆದ್ರೆ ಮ್ಯಾನಿಫೆಸ್ಟೋ ಕೊಟ್ಬಿಡೋದು ಯಾವ ರೀತಿ ಸರಿ ಸರಿ ಸರ್? ಸರ್, ಚುನಾವಣೆ ಮುಗಿದ್ಮೇಲೆ ಮುಖ್ಯಮಂತ್ರಿ ಮತ್ತೆ ಪುನಃ ಸೋತ್ರೆ ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಾರೆ ಅಂತ ಹೇಳ್ತೀರಾ? ಈಗ ನಂಬಿ ಓಟ್ ಹಾಕಿದವ್ರ ಪರಿಸ್ಥಿತಿ ಏನ್ ಸರ್? ಸರ್, ಕೆಲ್ಸಿರ್ತೀರಲ್ಲ ಸರ್ ಅವ್ರನ್ನ, ನಾವು ಓಟ್ ಹಾಕೋದ್ ನಿಮ್ದಲ್ವಾ ಸರ್? ಇವ್ರ ಕೆಲ್ಸ ನೀವು ಕೆಲಸ ಮಾಡ್ತಲ್ಲ, ನಾವು ಓಟ್ ಹಾಕಿದ್ರು ಅರ್ಧ, ನಾವು ಓಟ್ ಹಾಕಿರ್ತೀವಿ ಅರ್ಧ, ಅಕಸ್ಮಾತ್ ಸೋತಿರ್ಬೋದು ಸರ್? ಫುಲ್ ಹಾಕಿ ಸರ್ ಇವ್ರು ಕೆಲಸ ಮಾಡಲ್ಲ, ನಾನು ಒಬ್ಬ ಆದ್ರೆ ಫುಲ್ ಆಗಲ್ವಲ್ಲ ಸರ್? ನೀವೊಬ್ರು ಫಸ್ಟ್ ಹಾಕಿ, ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದ್ಮೇಲೆ ಕೆಲ್ಸಕ್ಕೆ ಅವ್ರು ಹೋದ್ರೆ ನಾನು ಯಾರು ನೋಡ್ತೀವಿ? ನೀವು ಗೆದ್ದಿರೋರ್ನ ಕೇಳದೇ ಇಲ್ವಾ? ಅಲ್ಲ, ನೀವು ನಮ್ಮ ಅಭ್ಯರ್ಥಿ ನಾವು ಓಟ್ ಹಾಕ್ತಿವಲ್ಲ. ಇರ್ಲಿ ಸರ್, ಗೆದ್ದಿರೋರ್ ತಾನೆ ನೀವು ಕೇಳ್ಬೇಕು, ಯಾರು ಗೆದ್ದು ಕೆಲಸ ಕೊಟ್ಟಿರ್ತಾರೆ ಅವ್ರು ಸಂಬಳ ಕೊಡ್ತೀರಂತಾನೆ ನೀವು? ಅಲ್ಲ, ನಾವು ಓಟ್ ಹಾಕಿದ್ರು ನಾವು 5 ವರ್ಷ ಆಯ್ಕೆ ಮಾಡ್ತೀವಿ. ನೀವು ಅಪೋಸಿಷನ್ ಪಾರ್ಟಿ ಎಲ್ಲಾನು ಕರೆದು ಕೇಳ್ತಾ ಇದ್ದೀರಾ? ನೀವು ಏನ್ ಕೆಲಸ ಮಾಡಿದೀರಾ ಅಂತ 72 ವರ್ಷದಿಂದ ಕೇಳಿದ್ದೀರಾ? ನಮ್ಗೆ ಕೇಳ್ಬೇಡಿ ಅಂತ. ಅಲ್ಲ, ಕೇಳಿದ್ದೀರಾ ಅಂತ ಕೇಳ್ತಾ ಇರೋದು ಕೇಳಿದ್ರೆ 2 ವರ್ಷ ನೀವು 2 ವರ್ಷ ಕೇಳಿದ್ದೀರಾ ನಡೆಯುತ್ತೆ ವ್ಯವಸ್ಥೆ ಅಂತ? ಅಲ್ಲ, ಕೇಳಿದ್ರೆ ಚೆನ್ನಾಗಿ ಆಗಿರೋದು ಅಲ್ವಾ? ಇವಾಗ ನಾವು ಕೇಳೋದಕ್ಕೆ ರೆಡಿ ಇದೀವಿ ಅಂತ ಹೇಳ್ತಾ ಇದ್ದೀವಿ. ಅಲ್ಲ, ಅದನ್ನೇ ಸರ್, ಇವ್ರಿಗೆ ಕೆಲಸ ಕೊಟ್ರೆ ನಿಮ್ಮ ಜೊತೆ ಟಚ್ಚಲ್ಲಿ ಇರ್ತಾರೆ, ನೀವೇನು ಹೇಳಿದ್ರು ಅಲ್ಲಿ ಕೇಳ್ತಾರೆ, ನಾವು ನಿಮ್ಮ ಟಚ್ಚಲ್ಲಿ ಇರ್ತೀವಿ, ನಾವು ನಿಮ್ಮನ್ನು ಕೇಳ್ತೀವಿ ಈ ಅಭ್ಯರ್ಥಿ ಹಿಂಗೆ ಕೆಲಸ ಮಾಡ್ತೀಯಲ್ಲ ಅಂತ. ನಿಮ್ಮ ಒಪಿನಿಯನ್ ನಾವು ತಗೊಂತೀವಿ, ಇವ್ರನ್ನ ಕರೆಕ್ಷನ್ಗೆ ಹಾಕ್ತೀವಿ, ಇಲ್ಲ ನೀವು ಸರ್ ಅವ್ನು ಸರಿನೇ ಇಲ್ಲ ಅಂದರೆ ಪಕ್ಷದಿಂದ ಕಿತ್ತಾಕ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ಅಭ್ಯರ್ಥಿಯ ಮುಖ ಪರಿಚಯ ಇಲ್ವಲ್ಲ ಕ್ಷೇತ್ರಕ್ಕೆ ಸರ್? ಅಂದ್ರೆ ಮುಖ ಪರಿಚಯ ಇರಲೇಬೇಕು. ನೀವು ಮಾಡಿದ್ರೆ ಮಾಡಿದ ರೇಷ್ಯೂ ಸರ್ ತಗೊಂಡಿದ್ದು ಸರ್, ಒಂದು ಕ್ಷೇತ್ರದ ಅಭ್ಯರ್ಥಿನ ಆಯ್ಕೆ ಮಾಡುವಾಗ ಆಗಲ್ಲ ಆಗಲ್ಲ ಸರ್, ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡುವಾಗ ಒಂದಷ್ಟು ಜನ ಕರ್ಸ್ಕೊಂತಿರಲ್ಲ ಇಂಟರ್ವ್ಯೂಗೆ, ಎಷ್ಟು ಜನ ಕರ್ಸ್ಕೊಂಡು ಒಬ್ಬನ ಸೆಲೆಕ್ಟ್ ಮಾಡ್ತೀರಿ ಆ ಥರ ಅಲ್ಲ ಸರ್. ಕ್ಷೇತ್ರ ಪರಿಚಯ ಇರಬೇಕು. ಇಲ್ಲಿನ ಸಮಸ್ಯೆ ಏನು, ಒಂದು ವೇಳೆ ಗೆದ್ರೆ ಸಂಸತ್ನಲ್ಲಿ ಈ ಸಮಸ್ಯೆಗಳ ಬಗ್ಗೆ ಧ್ವನಿ ಗುಡಿಸುವಂತ ಒಬ್ಬ ವ್ಯಕ್ತಿತ್ವ ಬೇಕಿಲ್ಲ. ಯಾರು ಸರ್ ಬರ್ಕೊಡ್ತಾರೆ? ಅದನ್ನೆಲ್ಲ ಬರ್ಕೊಡೋದಲ್ಲ ಸರ್. ಇದು ಸತ್ಯ ಹೇಳ ಸರ್, ನಿಮ್ಗೊಂದು ಹೇಳಿ ಸರ್. ನಾನು ನನಗೆ ಒಂದು ನಿಮಿಷ ಸರ್ ದಯವಿಟ್ಟು ಕೇಳಿಸ್ಕೊಳ್ಳಿ, ಒಂದು ಸತ್ಯ ಹೇಳ್ತೀನಿ. ನನಗೆ ನನಗೆ ವಿಧಾನಸೌಧದಲ್ಲಿ ವರ್ಕ್ ಮಾಡೋ ಒಬ್ರು ಬಂದು ಹೇಳಿದ್ ನನಗೆ, ಒಂದು ಲೇಡಿ ಬಂದು ಹೇಳಿದ್ರು ಕಣ್ಣಲ್ಲಿ ನೀರಾಕೊಂಡು ಹೇಳಿದ್ರು, ಏನ್ ಗೊತ್ತಾ ಸರ್,
ಆನ್ಸರ್ ಕೇಳಲಂತೆ ಬರ್ಕೊಡು ಅಂತ. ಏನ್ ಕ್ವಶನ್ ಕೇಳ್ಬೇಕು ಬರ್ಕೊಡು ಅಂತ ಕೇಳ್ತಾರಂತೆ. ನಂಬ್ತೀರಾ ಸರ್? ಏನ್ ಹೇಳಿ, ನಾನು ಏನ್ ಕ್ವಶನ್ ಕೇಳಬೇಕು ಬರ್ಕೊಡಿಲ್ಲ ಅಂತ. ಆನ್ಸರ್ ಬಿಟ್ಬಿಡಿ ಸೆಕೆಂಡ್ರಿ ಅದು ಸರ್. ಅದಲ್ಲ ಸರ್, ಈ ಸಿಸ್ಟಮ್ ಇರದೆ ಸರ್. ಯಾಕೆ ಸರ್ ವಿದ್ಯಾರ್ಹತೆ ಬೇಡ ಅಂತ ಹೇಳಿದ್ದಾರೆ ಸಂವಿಧಾನದಲ್ಲಿ ಎಲೆಕ್ಷನ್ ಇಲ್ಲದಕ್ಕೆ? ಯಾಕೆ ಸರ್ ಎಕ್ಸ್ಪೀರಿಯನ್ಸ್ ಬೇಡ ಅಂತ ಹೇಳಿದ್ದಾರೆ? ಅವ್ರಿಗೆಲ್ಲ ಗೊತ್ತಿಲ್ವಾ ಸರ್? ಅಲ್ವಾ ಸರ್, ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳ್ಬೇಕಾಗಿತ್ತಲ್ಲ ಸರ್ ಸಂವಿಧಾನದಲ್ಲಿ ಹೇಳಿ. ಹಾಗಾದ್ರೆ ಸಂವಿಧಾನನೇ ತಪ್ಪ ಅಂದರೆ ಸರ್, ಅದಕ್ಕೊಂದು ಬೇರೆ ಸ್ಟ್ರಕ್ಚರ್ ಇದೆ. ನಾನು ಇದೆ ಅದೇ ಹೇಳಿದ್ದೆ, ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಇದೆ, ತಜ್ಞರ ಸಮಿತಿ ಇದೆ. ಇಲ್ಲಿ ಇವರ ಮುಖ್ಯವಾದ ಕೆಲಸ ಸರ್, ಜನಗಳಿಗೆ ಏನು ಬೇಕು, ಜನಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಜನಗಳಿಗೆ ಏನು ಬೇಕು ಅಂತ ತಿಳ್ಕೊಂಡು ಅದನ್ನು ಅಧಿಕಾರಿ ವರ್ಗಕ್ಕೆ ತಲುಪಿಸಿ ರಿಪೋರ್ಟ್ಗಳು ಕೊಟ್ಟು ಕೆಲಸ ಏನು ಮಾಡ್ತೀವಿ ಅಂತ ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿ ಜನಗಳ ಜೊತೆ ಟಚ್ಚಲ್ಲಿ ಮಾಡೋ ಕೆಲಸ ಸರ್ ಇದು ರೆಪ್ರೆಸೆಂಟೇಟಿವ್ ಕೆಲಸ. ಮಾನದಂಡ ಬರೀ ಫೇಮಸ್ ಆಗಿದ್ರೆ ಮಾತ್ರ ಬರಬೇಕು ಅಂದರೆ ಅದು ಏನೂ ಮಾಡೋಕ್ಕಾಗಲ್ಲ ಸರ್. ನಾವು ಸರಿನೋ ತಪ್ಪು ನನಗೆ ಗೊತ್ತಾಗ್ತಿಲ್ಲ, ಫೇಮಸ್ ವ್ಯಕ್ತಿಗಳೇ ಬರಬೇಕಿಲ್ಲಿ ಅಂದರೆ ಅವಾಗ ಇವಾಗ ನಡೀತಿರೋದು ಕರೆಕ್ಟ್ ಆಗಿದೆ ಹಂಗಾರೆ ಸಿಸ್ಟಮು ಸರ್? 28 ಅಭ್ಯರ್ಥಿಗಳಲ್ಲಿ ನಿಮ್ಮ ಪಕ್ಷವನ್ನು ಎಷ್ಟು ಜನ ಆಯ್ಕೆ ಆಗ್ತಾರೆ ಸರ್? ನಾವು ಮನಸ್ಸು ಮಾಡಿದ್ರೆ ಸರ್, ನಾವು ಮನಸ್ಸು ಮಾಡಿದ್ರೆ 28 ಜನ ಆಯ್ಕೆ ಆಗುವ ಸರ್. ಚೇಂಜ್ ಇಲ್ಲ ಸರ್, ಇದು ಇವಾಗ ಚೇಂಜ್ ಆಗೋಗ್ಬಿಟ್ಟಿದೆ, ಮತ್ತೆ ವಾಪಸ್ ಕರ್ಕೊಂಡೋಗ್ಬೇಕಾಗಿದೆ ಮೂಲ ಸ್ಥಿತಿಗೆ ತರೋದಕ್ಕೆ ಹೋಗ್ತಾ ಇದ್ದೀರಿ ಸರ್. ಕರೆಕ್ಟ್ ಅಲ್ವಾ ಸರ್ ಇದು? ಅವ್ರಿಗೂ ಬೇಕಾಗಿರೋದು, ನಿಮಗೂ ಬೇಕಾಗಿರೋದು, ಎಲ್ರಿಗೂ ಬೇಕಾಗಿರೋದಲ್ವಾ ಸರ್ ಇದು? ನಾಳೆ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಏನೇನೋ ವಿಚಾರಗಳು ಇದ್ದು ಇಲ್ಲಿ ಬಂದು ನಿಲ್ಬೇಕು ಅಂತ ಆಸೆ ಆಗ್ಬೋದು ಸರ್. ಸರ್ ನಮಗಿಲ್ವಾ ಸರ್ ಆಸೆಗಳು? ನಾನು ಬಂದು ಇದ್ಮಾಡಿಲ್ಲ ಮಾಡ್ಬೋದು. ಹದಗೆಟ್ಟೋಗಿರೋ ವ್ಯವಸ್ಥೆನ ಸರಿಪಡಿಸೋದು ಹದಗೆಟ್ಟೋಗಿರೋ ವ್ಯವಸ್ಥೆ ಸರ್ ಒಪ್ಪಿ ಸರ್ ಹದಗೆಟ್ಟೋಗಿದೆ. ಆ ವ್ಯವಸ್ಥೆನ ಸರಿಪಡಿಸೋದಕ್ಕೆ ನೀವು ಈಗ ಕೈ ಹಾಕಿದಿರಿ, ಟ್ರೈ ಮಾಡ್ಬೇಕು. ಇದರಲ್ಲಿ ಎಷ್ಟು ಪರ್ಸೆಂಟ್ ನೀವು ಸಕ್ಸಸ್ ಆಗ್ತೀರಿ ಸರ್? ಜನ ಸಕ್ಸಸ್ಫುಲ್ ಆಗ್ಬೇಕು ಸರ್, ನಾವಲ್ಲ ಸರ್. ಅಲ್ವಾ ಸರ್, ಎಲ್ಲರೂ ಒಪ್ಕೊಂಡಿದ್ದೀವಿ ಹದಗೆಟ್ಟೋಗಿದೆ ಹದಗೆಟ್ಟೋಗಿದೆ ಅಂತ ಒಪ್ಕೊಳ್ತಾ ಇದ್ದೀವಿ, ಬಟ್ ಪ್ರಯತ್ನನೇ ಆಗ್ಬಾರ್ದು ಅಂದ್ರೆ ಮಾಡ್ಬೇಕಲ್ವಾ ಸರ್ ಪ್ರಯತ್ನ? ಒಂದು ಪ್ರಯತ್ನ ಮಾಡ್ಬೇಕಲ್ವಾ ಸರ್? ಅಟ್ಲೀಸ್ಟ್ ನೆಕ್ಸ್ಟ್ ಜನರೇಷನ್ ಗಳು ಕೂಡ ಅವ್ರ ನಂಬಿಕೆ ಬರಬೇಕು, ಇಲ್ಲ ಇದು ಸಾಧ್ಯ ಇದೆ, ಪ್ರಯತ್ನ ಪಡ್ಬೋದು ಅಂತ ಬರ್ಬೇಕಲ್ಲ ಸರ್. ಇವಾಗಲೇ ನಮ್ಗೆ ಹಿಂಗಾಗೋಗ್ಬಿಟ್ಟಿದೆ, ಏನ್ರಿ ಮಾನದಂಡ ಇದೆ, ಏನ್ ಹೆಸರಿದೆ ಅವ್ರಿಗೆ, ಏನ್ ಸಮಾಜ ಸೇವೆ ಮಾಡಿದಾರೆ ಅವರು ಅಂತ ಈ ತರ ಆದಾಗ ಬೇರೆಯವ್ರು ಹಿಂಗ್ ಸರ್ ಬರ್ತಾರೆ ಇಲ್ಲಿ ಮಾಮೂಲಿ ಜನಗಳು ಅಲ್ವಾ ಸರ್? ಯಾರಿಗೂ ಬರೋದಕ್ಕೆ ಮನ್ಸು ಬರೋಲ್ಲ, ಇಲ್ಲಪ್ಪ ನಮ್ಗೆ ಅಲ್ಲ ಅದು. ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಕಡೆ ಎಲ್ಲೋ ಒಂದು ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ, ಅವ್ರಿಗೆ ಏನೇನೋ ವಿಚಾರಗಳಿರ್ಬೋದು, ಏನೇನೋ ನಾನು ಇತರ ಕೆಲಸ ಮಾಡೋದು, ಅವ್ರಿಗೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. ಅವರು ಹೊಸ ಹೊಸ ಆಲೋಚನೆಗಳನ್ನ ಇಲ್ಲಿ ರೂಢಿಸ್ಕೋಬೋದು ಅನ್ನೋ ಕಾನ್ಸೆಪ್ಟ್. ಹಾಂ ಸರ್, ಹೊಸ ಹೊಸರು ಬಂದಾಗ್ತಾರೆ ಸರ್, ಹಲವಾರು ಬದಲಾವಣೆಗಳಾಗುತ್ತೆ. ಇವಾಗ ಏನಾಗ್ತಿದೆ ನೋಡಿ ಸರ್, ಎಲ್ಲ ಕಡೆ ಎವಲ್ಯೂಷನ್ ಆಗಿದೆ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ರೋಬೋಟಿಕ್ಸ್ ಆಗ್ತಾ ಇದೆ, ಹೊರಗಡೆ ಎಷ್ಟೊಂದು ಏನೋ ಇನ್ವೆನ್ಷನ್ ಆಗ್ತಾ ಇದೆ, ಪಾಲಿಟಿಕ್ಸಲ್ಲಿ ಯಾಕೆ ಈ ಬದಲಾವಣೆಗಳು ಆಗ್ತಾ ಇಲ್ಲ ಅಂತ ಅಲ್ವಾ ಸರ್? ಅವತ್ತಿಂದ ಇವತ್ತರೆಗೂ ನಾವು ಜಾತಿ ಬಗ್ಗೆ ಮಾತಾಡ್ತೀವಿ, ಅವತ್ತಿಂದ ಇವತ್ತರೆಗೂ ದುಡ್ಡು ಕೊಟ್ಟರೆ ಓಟ್ ಹಾಕ್ತೀವಿ ಅಂತಾರೆ, ಓಟ್ ಹಾಕ್ತಾರೆ ಅಂತಾರೆ. ಅವತ್ತಿಂದ ಇವತ್ತರೆಗೂ ಅವ್ರು ಸರಿ ಮಾಡಿಲ್ಲ, ಇವ್ರು ಸರಿ ಮಾಡಿಲ್ಲ ಅಂತಾರೆ. ನಾವೇನು ಮಾಡ್ತೀವಿ ಅಂತ ಯಾರು ಹೇಳ್ಬೇಕಲ್ಲ ಸರ್? 5 ವರ್ಷ ನಾನು ಎಲೆಕ್ಷನ್ ಬಂದು ನಿಂತಾಗ ಏನು ಸರ್ ಅಲ್ವಾ ಸರ್? ಬರೀ ಅವ್ರು ಸರಿ ಮಾಡಿಲ್ಲ ಇವ್ರು ಸರಿ ಮಾಡಿಲ್ಲ ಅನ್ನೋದು ಅಲ್ಲಲ್ವಾ ಸರ್? ನೆಕ್ಸ್ಟ್ 5 ವರ್ಷಕ್ಕೆ ನಾವೇನು ಮಾಡ್ತೀವಿ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಅಗ್ರಿಕಲ್ಚರಲ್ಲಿ ಏನು ಬದಲಾವಣೆ ತರ್ತೀವಿ, ಅದಕ್ಕೆ ಎಷ್ಟು ದುಡ್ಡು ಇದೆ, ಅದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡ್ತೀವಿ, ಈ ವಿಚಾರಗಳು ಬೇಕಲ್ವಾ ಸರ್? ನಾವು ಅದನ್ನೇ ಹೇಳ್ತೀವಿ, ಮೈಕ್ರೋ ಲೆವೆಲ್ ಪ್ಲಾನಿಂಗ್ ಹೆಂಗಿರಬೇಕು, ಮೈಕ್ರೋ ಲೆವೆಲ್ ಮ್ಯಾನಿಫೆಸ್ಟೋಗಳು ಹೆಂಗಿರಬೇಕು, ಮೈಕ್ರೋ ಲೆವೆಲ್ಲು ಟ್ರಾನ್ಸ್ಪರೆನ್ಸಿ ಹೆಂಗೆ ಬರಬೇಕು. ಈಗಿರೋ ಟೆಕ್ನಾಲಜಿ ಯೂಸ್ ಮಾಡಿ 100% ಟ್ರಾನ್ಸ್ಪರೆನ್ಸಿ ತರ್ಬೋದಲ್ವಾ ಸರ್? ನೋಡಿ ಸರ್, ನೀವು ನನ್ನ ರೆಕಾರ್ಡ್ ಮಾಡ್ತಿದ್ದೀರಾ ಏನು ಸರ್? ಈ ಕೂಡಲೇ ನೀವು ಅದನ್ನು ತಗೊಂಡು ಅಲ್ಲಿ ಹಾಕ್ತಾ ಅಂದರೆ ಇಡೀ ಕರ್ನಾಟಕ ನೋಡ್ತಾರೆ ಸರ್ ಅಲ್ವಾ ಸರ್? ಇದೇ ಅಲ್ವಾ ಸರ್ ಟ್ರಾನ್ಸ್ಪರೆನ್ಸಿ? ಯಾಕೆ ಸರ್ ಗೌರ್ಮೆಂಟ್ ಇದೆಲ್ಲ ಬರಬಾರ್ದು, ಚುನಾವಣಾ ಸಮಯದಲ್ಲಿ ಏಕಾಏಕಿ ಈ ತರ ಸರ್? ಇದು ಚುನಾವಣಾ ಸಮಯದಲ್ಲಿ ಆಗ್ಬೇಕಾಗಿರೋ ಸರ್ ಇದು. ಇದು 5 ವರ್ಷ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ರೆ 5 ವರ್ಷ ಮುಂಚೆ ಅವನ್ನ ಕೆಲಸ ಬಳಸ್ಬೇಕಾಗಿತ್ತು. 5 ವರ್ಷ ಮುಂಚೆಯಿಂದ ಕೆಲಸ ಮಾಡೋದಿದ್ರೆ ಇವಾಗ ಫಸ್ಟ್ ಕರಪ್ಟ್ ಇವ್ರು ಆಗಿರೋ ಸರ್. 5 ವರ್ಷ ನಾನು ಏನೇನು ಮಾಡ್ಬಿಟ್ಟಿನಿ ಇವಾಗ, ನಾನು ಹೆಂಗಾರ ಮಾಡಿ ಗೆಲ್ಲೇಬೇಕು ಸರ್ ಅನ್ನೋ ಅಲ್ವಾ ಸರ್? ಗೆಲ್ಬಾರ್ದು ಅಂತ ಬಂದಿದ್ದೀರ, ಜನ ಗೆಲ್ಬೇಕು ಅಂತ ಬಂದಿರೋದು. ನಾವು ಗೆಲ್ಬೇಕು ಅನ್ನೋದು ರಾಜಕೀಯ, ಜನ ಗೆಲ್ಬೇಕು ಅನ್ನೋದು ಪ್ರಜಾಕೀಯ. ಪ್ರಜಾಕೀಯ ಇದೇ ಕಾನ್ಸೆಪ್ಟ್ ನಿಮ್ದು? ಹೌದು ಸರ್.
ನಾನು ಹೇಳಿದ್ದೇನೆಂದ್ರೆ ಒಬ್ಬ ಅಭ್ಯರ್ಥಿನ ಒಂದು ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ತಿರಲ್ವಾ, ಒಬ್ಬರನ್ನೇ ಆಯ್ಕೆ ಮಾಡ್ತೀರಾ ಅಥವಾ ಒಂದಷ್ಟು ಜನ ಕರೆಸ್ಕೊಂಡು ಅದರಲ್ಲಿ ರೇಷಿಯೋ ಆಫ್ ಮಾಡ್ತೀರಾ? ಅದ್ರಲ್ಲಿ ಅವ್ರಿಗೆ ಸಮ್ ಟೈಪ್ಸ್ ಆಫ್ ಇಂಟರ್ವ್ಯೂಸ್ ಕೊಟ್ಟು ಅದ್ರಲ್ಲಿ ಅವ್ರು ಸೆಲೆಕ್ಟ್ ಆದ್ರೆ ಮಾತ್ರ ನಿಮ್ಮ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ. ಅವ್ರು ನಿಮ್ಗೆ ಫಾರಂ ಕೊಟ್ಟಿರ್ತೀರಿ, ಅದ್ರಲ್ಲಿ ಎಷ್ಟು ಜನ ಒಬ್ಬೊಬ್ಬ ಕ್ಷೇತ್ರದಲ್ಲಿ ಎಷ್ಟು ಜನ ಕರೆಸ್ಕೊಂಡಿದ್ರಿ? ಅದೇ ನೀವು ಕಾಲ್ ಫೋನ್ ಮಾಡಿದ್ರಿ ಕ್ಯಾಂಡಿಡೇಟ್ ಬೇಕು ಅಂತ. ಸರ್, ಇವತ್ತಿನ ಉದ್ದೇಶನೇ ನಮ್ಮ ಏನು ಅಭ್ಯರ್ಥಿನ ಪರಿಚಯ ಮಾಡಿಕೊಡೋದು, ಆಮೇಲೆ ನಮ್ಮ ವಿಚಾರಗಳನ್ನ ನಿಮ್ಮ ಮೂಲಕ ಹೆಚ್ಚು ಹೆಚ್ಚು ಜನಕ್ಕೆ ಪ್ರಚಾರ ಮಾಡೋದಕ್ಕೆ ಮೇನ್ ಉದ್ದೇಶ ಸರ್. ನಾವು ಈ ಒಂದು ದಾರಿಯಲ್ಲಿ ಒಂದು ಲೆಸ್ ಕ್ಯಾಶ್ ಪಾರ್ಟಿ ಅಂತ ನೆನ್ಕೊಳ್ಳಿ ಸರ್. ಇಲ್ಲಿ ಏನಂದರೆ ಯಾಕೆ ಕ್ಯಾಶ್ ಅವಾಯ್ಡ್ ಮಾಡಿದ್ದೀವಿ ಅಂದರೆ, ಒಂದು ಸತಿ ಕ್ಯಾಶ್ ಅನ್ನೋದು ಬಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಕರಪ್ಷನ್ ನನ್ನ ಪ್ರಕಾರ. ಯಾಕಂದರೆ ಅವಾಗ ನಾನು ಯೋಚನೆ ಮಾಡ್ತೀನಿ, ಓ ನನ್ನ ಅಭ್ಯರ್ಥಿ ಗೆಲ್ಲಬೇಕು ಅಂದರೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ, ಯಾಕಂದ್ರೆ ನೀವು ಹೆಂಗೆ ಜನಕ್ಕೆ ರೀಚ್ ಆಗ್ತೀರಾ, ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆ, ನಿಮಗೆ ಜಾತಿದ ಬೆಂಬಲ ಇದೆಯಾ, ನೀವೆಷ್ಟು ಖರ್ಚು ಮಾಡ್ತೀರಾ, ಎಷ್ಟು ಸಭೆ ಸಮಾರಂಭ ಮಾಡ್ತೀರಾ ಅಂತ ಹೇಳಿದಾಗ ನಾನು 10 ಕೋಟಿ ಖರ್ಚು ಮಾಡೋದು ತೊಗೊಂತೀನಿ ಸರ್. ಇವತ್ತಿಗೆ ಎಲೆಕ್ಷನ್ ಸಿಸ್ಟಮ್ ಹೆಂಗಾಗಿದೆ ನಿಮಗೆ ಗೊತ್ತಿದೆ, ಒಂದೊಂದು ಪಾರ್ಟಿಗಳು ಸಾವಿರಾರು ರ್ಯಾಲಿಗಳು ಮಾಡ್ತಾ ಇದ್ದಾರೆ, 1,000,000,000 ಕೋಟಿ ಖರ್ಚು ಮಾಡ್ತಿದ್ದಾರೆ. ಈ 1,000,000,000 ಕೋಟಿ ಖರ್ಚು ಮಾಡಿದವರು ಮತ್ತೆ ಹಾನೆಸ್ಟ್ ಆಗಿ ಬರೀ ಸಂಬಳ ಕೆಲಸ ಮಾಡ್ತಾರೆ ಅಂದರೆ ತಾವೇ ನಂಬೋದು ಸರ್ ಎಷ್ಟು ಹಾನೆಸ್ಟ್ ಅದು ಅಂತ. ಸೊ ಇಲ್ಲಿ ಏನಂದರೆ ನಾವು ಇದೇ ದಾರಿಲೇ ಹೋಗ್ಬೇಕು ಸರ್. ಇಲ್ಲಿ ಸೋಲೋ ಗೆಲುವು ಭಯ ಪಟ್ಕೊಂಡು ನನ್ನ ತಪ್ಪು ಮಾಡಿದ್ರೆ ಇನ್ನೊಂದು ಪಕ್ಷ ಆಗಿರ್ತೀನಿ, ಇನ್ನೊಂದು ಪಾರ್ಟಿ ಆಗಿರ್ತೀನಿ, ಮತ್ತೆ ಅದೇ ರಾಜಕೀಯ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ಪ್ರಜಾಕೀಯ ವ್ಯವಸ್ಥೆಯಲ್ಲಿ ಪ್ರಜೆಗಳು, ಮಾಧ್ಯಮದವರು, ವಿಚಾರವಂತರು, ತಿಳಿದವರು ಇದನ್ನು 10 ಜನಕ್ಕೆ ಹೇಳಿನೇ ಈ ಬದಲಾವಣೆ ತರಬೇಕು ಸರ್. ಆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಈಗ ನೀವು ಚುನಾವಣೆಗೆ ಯಾಕೆ ನಿಂತಿದ್ದೀರಿ? ಇಲ್ಲ ಸರ್, ನನಗೆ ಈ ಕೆಲಸಗಳು ತುಂಬ ಇದೆ, 28 ಅಭ್ಯರ್ಥಿಗಳಿದ್ದಾರೆ, ಅವ್ರಿಗೋಸ್ಕರ ನಾನು ಓಡಾಡಬೇಕು. ಅವ್ರದ್ದೆಲ್ಲ ಈ ನಾನು ಹೇಳಿದ್ನಲ್ಲ ಇಂಟರ್ವ್ಯೂಗಳಿರ್ಬೋದು, ನೆಕ್ಸ್ಟು ಅವ್ರನ್ನ ಅವ್ರ ವರ್ಕ್ ಪ್ರೋಸೆಸ್ ಇರ್ಬೋದು, ನಮ್ಮದೇ ಒಂದು ಥಿಂಕ್ ಟ್ಯಾಂಕ್ ಇದೆ. ಸೊ ಆ ಕೆಲಸಗಳೆಲ್ಲ ನಾನು ಮಾಡ್ತಾ ಇದ್ದೀನಿ ಸರ್. ನೀವು ಜನರನ್ನ ಆಯ್ಕೆ ಮಾಡ್ಕೊಂಡಿರೋದು ಮಾಧ್ಯಮ ಮತ್ತು ಅಂತರ್ಜಾಲ ಬಿಟ್ಟರೆ ಮತ್ತು ಜನರನ್ನ ಯಾವ ರೀತಿ ರೀಚ್ ಆಗಬೇಕು ಅಂತಿದ್ದೀರ ಸರ್? ಇನ್ನು ಯಾವ ರೀತಿ ರೀಚ್ ಆಗಬೇಕು ಸರ್, ಜಾತಿ ಮತ್ತು ಅದೇನು ಹೇಳ್ಬೇಕಾ ಸರ್? ಅಂತರ್ಜಾಲದಲ್ಲಿ ಎಷ್ಟು ಜನ ನಿಮ್ಮನ್ನು ರೀಚ್ ಆಗೋಕ್ಕೆ ಸಾಧ್ಯ ಸರ್? ಇದರಲ್ಲಿ ಎಷ್ಟು ಜನ ರೀಚ್ ಆಗ್ಬೋದು ಹೇಳಿ ಸರ್? ಒಂದು ಸಭೆ ಸಮಾರಂಭದಲ್ಲಿ ಒಂದು 50,000 ಜನ ರೀಚ್ ಆಗ್ಬೋದಾ ಸರ್? ಅಲ್ಲ, ಬೇರೆ ಕಾನ್ಸೆಪ್ಟ್ ಇರಬೇಕಲ್ಲ ನಿಮ್ಮ ಹತ್ರ ಏನಿದೆ ಅಂತ. ಖಂಡಿತ ಸತ್ಯ ಒಂದೇ ನಾವು ನಂಬಿರೋದು, ಸತ್ಯ ರೀಚ್ ಆಗುತ್ತೆ. ಏನೇಳಿ ಮಾಧ್ಯಮ ಆಗಲಿ, ಟೆಕ್ನಾಲಜಿ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ಅಲ್ಲ, ಸತ್ಯ ಅನಿಸಿದ್ರೆ ನಿಮಗೆ ನೀವು 4 ಜನ ಕೇಳ್ತೀರಾ ಸರ್? ಖಂಡಿತ ಆ ನಂಬಿಕೆ ಇದೆ ನನಗೆ. ನಾನು ನಿಮಗೆ ನಂಬಿಕೆ ಬಂದರೆ ನಮ್ಮ ಮೇಲೆ, ಯಾವಾಗ ನಿಮಗೆ ಇದು ಸತ್ಯ ಇದು ಆಗುತ್ತೆ ಅಂತ ಒಂದು ನಂಬಿಕೆ ಬಂದರೆ ಖಂಡಿತ ಇದು ಒಬ್ಬರಿಂದ ಒಬ್ಬರಿಗೆ ಹಬ್ಬದ ಸರ್. ಸರ್ ಎಲ್ಲ ಜಾತಿ ವ್ಯವಸ್ಥೆ ಮತ್ತು ಹಣದ ತೋಳ್ಗಳನ್ನು ಜಾಸ್ತಿ ಆಗಿ ಮತ್ತು ರಾಷ್ಟ್ರೀಯ ಪಕ್ಷಗಳ ನಡುವೆ ನಿಮ್ಮ ಪಕ್ಷದ ಅಭ್ಯರ್ಥಿ ಸ್ಪರ್ಧೆ ಮಾಡೋಕ್ಕಾಗುತ್ತಾ? ಯಾಕಂದ್ರೆ ವ್ಯವಸ್ಥೆ ಹಣ ಮತ್ತು ಜಾತಿ ವ್ಯವಸ್ಥೆ ಇರುವಂಥ, ಸೊ ಅದನ್ನೆಲ್ಲ ಮೆಟೀರಿಯಲ್ವಂಥ ಶಕ್ತಿ ಇಲ್ಲ ಸರ್, ಅದು ಸರಿ ಇಲ್ಲ ಅಂತ ಗೊತ್ತಿದೆ ಅಲ್ವಾ ಸರ್? ಸರ್ ಅದೊಂದು ಹೇಳಿ ಸರ್, ಸರಿ ಇದೆಯಾ ಸರಿ ಇಲ್ವಾ ಸರ್? ಅದು ಸರ್ ವ್ಯವಸ್ಥೆ ಇರುವಂತದ್ದು ಸರಿ ಇದೆಯಾ ಸರಿ ಇಲ್ವಾ ಬಿಡಿ ಸರ್, ಅಷ್ಟೇ ಸರ್. ಸರಿ ಇಲ್ಲ ಅಂದ್ಮೇಲೆ ನಾವು ಸರಿ ದಾರಿಗೆ ಹೋಗ್ಬೇಕು ಸರ್, ಅಷ್ಟೇ. ಮಿಕ್ಕಿದ್ದು ನನಗೆ ಲಾಜಿಕ್ ಗೊತ್ತಿಲ್ಲ ಸರ್. ಒಂದು ಸರಿ ಇಲ್ಲ ಅಂದಮೇಲೆ ಒಂದು ಸರಿಯಾಗಿರೋ ಒಂದು ದಾರಿಯಲ್ಲಿ ಪ್ರಯತ್ನ ಪಡ್ಬೇಕು ಸರ್, ಅಷ್ಟೇ. ಅಲ್ಲ, ಇದೇನು ಟ್ರಯಲ್ ಕಾರ್ಡ್ ಹೇಗೆ ಸರ್? ಸರ್ ಹೌದು ಸರ್, ಹಂಗೆ ಅನ್ಕೊಳ್ಳಿ ಸರ್, ಟ್ರಯಲ್ ಕಾರ್ಡ್ ಅಂತ ಜನ ಡಿಸೈಡ್ ಮಾಡ್ತಾರೆ ಇದು ಯಾವ ಕಾರ್ಡ್ ಅಂತ. ಟ್ರಂಪ್ ಕಾರ್ಡ್ ಟ್ರಯಲ್ ಕಾರ್ಡ್ ಪ್ರತಿ ಎಲೆಕ್ಷನ್ಗೂ ನಾನು ಹೇಳಿದ್ದೀನಿ ಸರ್, ಪ್ರತಿ ಎಲೆಕ್ಷನ್ಗೂ ನಾವು ಇದನ್ನ ಇಟ್ಕೊಂಡು ಬರ್ತೀವಿ, ನಿಮ್ಮ ಹತ್ರ ಇದೇ ಥರ ರಿಕ್ವೆಸ್ಟ್ ಮಾಡ್ತೀವಿ. ನಿಮಗೆ ನಂಬಿಕೆ ಬಂದಾಗ ಇದು ಸ್ಪ್ರೆಡ್ ಆಗತ್ತೆ ಸರ್, ನಿಮಗೇ ನಂಬಿಕೆ ಬರುತ್ತೆ ಆಮೇಲೆ ನಮ್ಮ ಮೇಲೆ, ಇಲ್ಲಪ್ಪ ನಿಜವಾಗ್ಲಿ ಇವ್ರು ಆನೆಸ್ಟ್ ಟ್ರೈ ಮಾಡ್ತಿದ್ದಾರೆ ಅಂತ. ನೀವೇ 10 ಜನಕ್ಕೆ ಹೇಳಿ ನೀವೇ ಪ್ರಚಾರ ಮಾಡಿ, ನೀವೇ ಗೆಲ್ಲಿಸ್ತೀರಾ ಸರ್? ನೀವೇ ಗೆಲ್ತೀರಾ ಸರ್? ಇದ್ರಲ್ಲಿ ಸರ್ ಇದು ರಿಯಲ್ ರಿಯಲ್ ಸರ್, ಇದು ರಿಯಲ್ ಅದು ರಿಯಲ್
ಸರ್ ನಿಮ್ಮೆಲ್ಲ ಅಭಿಮಾನಿಗಳು ಅಲ್ಲ, ಇದು ಏನಂದ್ರೆ ಈಗ ಮಂಡ್ಯದಲ್ಲಿ ಸರ್ ಸುಮಲತಾ ಅವ್ರಿಗೆ ಏನಾದ್ರೂ ನೀವು ಬೆಂಬಲ ಕೊಡ್ತೀರಾ ಅಂತ ಸರ್? ಇಷ್ಟೆಲ್ಲ ಹೇಳಿದ್ರೆ ಮೇಲೆ ಮತ್ತೆ ರಾಮಲಲ್ಲಾಗಿ ಸರ್, ನಾನು ಇಷ್ಟೆಲ್ಲ ಅರ್ಧ ಗಂಟೆ ಹೇಳಿದ್ದು ನಮ್ದು ಪ್ರಜಾಕೀಯ ನಮ್ಮ ಅಭ್ಯರ್ಥಿಗಳು ನಿಲ್ಲಿಸ್ತಾ ಇದ್ದೀವಿ ಎಲ್ಲ ಕಡೆ ಅಂತ ಹೇಳಿದ್ರ ಮೇಲೆ ನೀವು ನನ್ನ ಬಂದು ಸರ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ, ಅವ್ರಿಗೆ ಅಲ್ಲ ಲಾಜಿಕಲಿ ಅಂದ್ರೆ ಕ್ವಶನ್ ಕೇಳ್ಬೇಕು ಸರ್. ಒಪ್ಕೊಂತೀನಿ ನಾನು ಒಬ್ಬ ಅಭ್ಯರ್ಥಿ ನಿಲ್ಲಿಸ್ತಿದ್ದೀನಿ ಅದ್ರ ಮೇಲೆ ಸರ್ ನೀವು ಅಲ್ಲಿ ಅವ್ರಿಗೆ ಸಪೋರ್ಟ್ ಕೊಡ್ತೀರಾ ಅಂದ್ರೆ ನನಗೆ ಅರ್ಥ ಆಗ್ತಿಲ್ಲ ಈ ಕ್ವಶನ್ ಏನಿದು, ಇದಕ್ಕೆ ಆನ್ಸರ್ ಮಾಡ್ಬೇಕಲ್ಲ ನಾನು. ವೃತ್ತಿ ಧರ್ಮ ಅಲ್ಲ, ವೃತ್ತಿ ಧರ್ಮ ಅಂದ್ರೆ ಒಂದು ಲಾಜಿಕ್ ಬೇಕಲ್ಲ ಸರ್. ನೀವೆಲ್ಲ ಎಕ್ಸ್ಪೀರಿಯನ್ಸ್ಡ್ ಏನೋ ರಿಪೋರ್ಟರ್ಸ್, ನೀವು ಅಂತ ಕೇಳಿದ್ರೆ ಹೆಂಗನ್ಸತ್ತೆ ಹೇಳಿ ನನಗೆ. ನಾನು ಸರ್ ನೀವು ಯಾಕೆ ಸರ್ ಈಗ ಬಂದಿದ್ದೀರಾ ಅಂತ ಕೇಳ್ದಂಗೆ ಇದು ಸರ್, ನನ್ನ ಫ್ಯಾನ್ ಥರ ನೋಡಕ್ ಬಂದಿದ್ದೀರಾ ಡ್ರೆಸ್ ಅವರ ನೀವು ಸರ್, ನನಗೆ ನಂಬಿಕೆನೇ ಬರ್ತಾ ಇಲ್ಲ. ನೀವು ಈ ಕ್ವಶನ್ ಕೇಳಿದ್ರೆ ನಂಗೆ ಆ ನಂಬಿಕೆ ಬರ್ತಾ ಇಲ್ಲ. ಸರ್ ನಾವು ಗೆಲುವು ಸೋಲು ಯೋಚನೆ ಮಾಡಿದ್ರೆ ಸರ್ ನಾನು ಬೇರೆ ತರ ಪ್ಲಾನ್ ಮಾಡ್ತಿದ್ದೆ ಸರ್. ಇದು ನಮ್ಮ ಗೆಲುವು ಸೋಲು ಅಲ್ಲ ಸರ್, ಇದು ಆಕ್ಚುಲಿ ಪ್ರಜಾಪ್ರಭುತ್ವದ ಗೆಲುವು, ಜನಗಳ ಗೆಲುವು, ಜನ ಗೆಲ್ಬೇಕಿದನ್ನ ಜನನೇ ಇದನ್ನ ಸರ್ ನಮ್ಗಳಿಗೋಸ್ಕರ ಹೇಳ್ತೀರಾ ಸರ್? ನಮ್ಗೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ ಈ ಬದಲಾವಣೆ ಆಗ್ಲೇಬೇಕಲ್ವಾ ಸರ್? ನೀವೇ ಹೇಳಿ ಸರ್, ಖಂಡಿತ ಈ ಬದಲಾವಣೆ ಆಗ್ಬೇಕಲ್ಲ. ಇದುವರೆಗೂ ನಡೀತೀರ ಸರ್, ಎಷ್ಟು ದಿನ ಜಾತಿ ಧರ್ಮ ಅನ್ಕೊಂಡು ಹೋಗ್ತೀವಿ ಸರ್ ನಾವು? ಎಷ್ಟು ದಿನ ಹಣ ಹಂಚ್ಕೊಂಡು ನಾವು ಓಟ್ ಗೆಲ್ತೀವಿ ಸರ್? ಅಂದರೆ ಬರೀ ದುಡ್ಡಿರೋರು ಮಾತ್ರ ಈಗ ಬರಬೇಕಾ ಸರ್ ಗೆಲ್ಲೋದಕ್ಕೆ? 40-50 ಕೋಟಿ ಖರ್ಚು ಮಾಡಿನೇ ಗೆಲ್ಲಬೇಕಾ ಸರ್? 40-50 ಕೋಟಿ ಖರ್ಚು ಮಾಡಿದವರು ಯಾವ ರೀತಿ ಖರ್ಚು ಮಾಡ್ತಾರೆ ಸರ್? ಎಲ್ಲಿಂದ ಬರುತ್ತೆ ಸರ್ ಸರ್ ಆ ದುಡ್ಡು ಗೊತ್ತಲ್ಲ ಸರ್. ಎಲ್ಲ ದುಡ್ಡು ಸರ್ ಸರ್ಕಾರದಲ್ಲಿರೋ ದುಡ್ಡು ಯಾರದ್ದು ಸರ್? ಅದು ಒಂದ್ನಿಮಿಷ ಸರ್, ಎಲ್ಲ ಎಲ್ಲರದು ಅಲ್ವಾ ಸರ್ ಅದು? ಇನ್ಕ್ಲೂಡಿಂಗ್ ನಿಮ್ಮೆಲ್ಲರದು ಅಲ್ವಾ ಸರ್ ಅದು ದುಡ್ಡು? ಯಾರು ಮನೆಯಿಂದ ತಂದ್ಬಿಟ್ಟು ಒಂದು ರೋಡ್ ಮಾಡ್ತಾರ ಸರ್? ಮನೆಯಿಂದ ತಂದು ಒಂದು ಫ್ಲೈಓವರ್ ಮಾಡ್ತಾರ ಸರ್ ಅಲ್ವಾ ಸರ್? ಇಲ್ಲ, ಈಗ ಮತ್ತೆ ಅಭ್ಯರ್ಥಿ ಬರೋ ಮತ್ತೆ ಪ್ರಚಾರಕ್ಕೆ ಬರ್ತೀರಾ ಇಲ್ಲ ಅಷ್ಟೇ ಸರ್? ನಾನು ನೀವು ನಿಮ್ಮ ನಾನು ಗೊತ್ತಾಗ್ತೀರ ನಿಮ್ಗೆ ಏನು ಹೇಳಬೇಕು ಅಂತ. ನೀವು ಯಾವಾಗ ಯಾವುದೋ ಬೇರೆ ಕ್ಷೇತ್ರದ ಅಭ್ಯರ್ಥಿಗೆ ನೀವು ಬೆಂಬಲ ಕೊಡ್ತೀರಾ? ಬೇರೆ ಕ್ಷೇತ್ರದ ಇವ್ರು ಕೇಳಿದ್ದು ತಾವಾ? ತಾವು ಪ್ರೆಸ್ ಅವರ? ನಿಜವಾಗ್ಲ ಪ್ರೆಸ್ನವರಾಗಿರೋದಕ್ಕೆ ಇಲ್ಲಿದ್ದೀವಿ. ಈಗ ನೆಕ್ಸ್ಟ್ ತುಂಬಾ ಪ್ರಚಾರ ಆಯ್ತು ನಿಮ್ಮ ಒಂದು ಪಕ್ಷ, ಆಮೇಲೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೇಳುವ ಅಲ್ಲ ಗೊತ್ತಾಯ್ತಲ್ಲ ಸರ್, ಇದು ಲೆಸ್ ಕ್ಯಾಶ್ ಅಂತ ಗೊತ್ತಾಗ್ತಿದ್ದಂಗೆ ಸ್ವಲ್ಪ ಕಡಿಮೆ ಆಯ್ತು. ಫಸ್ಟ್ ಓ ಇದು ಒಂದು ರೆಗ್ಯುಲರ್ ಪಾರ್ಟಿ ಅಂತ ಯಾವಾಗ ಇಲ್ಲಪ್ಪ ಆರ್ಗ್ಯಾನಿಕ್ ಆಗಿ ಹೋಗ್ತೀವಿ ಅಂದ್ಕೊಂಡು ಹೌದಾ? ಏನ್ ಪ್ರಯೋಜನ ಇವರಿಂದ ನಮ್ಗೆ ಅಂತ ಓಕೆ.